ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಏನಪ್ಪ ಇದು, ಮೊದಲಿಗೆನೆ ಏನೋ ಹಾಲು ಬಿಸಿ ಮಾಡೋ ಥರ ತೋರಿಸ್ತಾ ಇದ್ದಾಳೆ ವ್ಲಾಗಲ್ಲಿ ಅಂತ ಅಂದ್ಕೊಂಡ್ರೆ, ವ್ಲಾಗ್ ಟೈಟಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗಿರ್ಬೋದು, ಇವತ್ತಿನ ವ್ಲಾಗು ಕಿಟ್ಟಿ ಪಾರ್ಟಿ ವ್ಲಾಗು. ಕಿಟ್ಟಿ ಪಾರ್ಟಿ ಅನ್ನೋದಕ್ಕಿಂತ ಇದನ್ನು ಟೀ ಪಾರ್ಟಿ ಅಂತ ಹೇಳ್ಬೋದು, ಯಾಕಂದರೆ ಇದರಲ್ಲಿ ಲಂಚ್ ಇರೋದಿಲ್ಲ, ಜಸ್ಟ್ ಈವ್ನಿಂಗ್ ಸ್ನ್ಯಾಕ್ಸು, ಟೀ ಟೈಮಲ್ಲಿ ನಡೆಯುವಂಥ ಪಾರ್ಟಿ. ಸೊ ಇದಕ್ಕೆ ಟೀ ಪಾರ್ಟಿ ಅಂತ ಹೇಳ್ತಾರೆ. ಇದು ಅತ್ತೆಯವರ ಟೀ ಪಾರ್ಟಿ, ಎಲ್ಲ ನೇಬರ್ಸ್ ಸೇರಿ ಈ ರೀತಿ ಒಂದು ಟೀ ಪಾರ್ಟಿ ಮಾಡ್ತಾರೆ ಎವ್ರಿ ಮಂತು ಪ್ರತಿಯೊಬ್ಬರು ಮನೆಯಲ್ಲೂ. ಈಗ ರೆಡಿ ಆಗ್ತಾ ಇರೋದು ಪಾಯಸ, ಅಕ್ಕಿ ಹಾಲಿನ ಪಾಯಸ. ಅದರ ಜೊತೆಗೆ ಟೀ ಜೊತೆ ಸ್ನ್ಯಾಕ್ಸಿಗೆ ಅಂತ ಆಲೂಗಡ್ಡೆ ಬಜ್ಜಿ ಮಾಡೋದಕ್ಕೆ, ಆಲೂಗಡ್ಡೆ ಕೂಡ ಎಲ್ಲ ಕಟ್ಟಾಗಿ ವಾಶ್ ಆಗಿದೆ, ರೆಡಿಯಾಗಿದೆ. ಬ್ಯಾಟರ್ ಕೂಡ ರೆಡಿ ಇದೆ, ಬ್ಯಾಟರ್ ಸ್ವಾತಿ ರೆಡಿ ಮಾಡಿಕೊಟ್ಟಿದ್ದಾಳೆ, ತುಂಬ ಚೆನ್ನಾಗಿ ಬ್ಯಾಟರ್ ಪ್ರಿಪೇರ್ ಮಾಡ್ತಾಳೆ. ಇದಕ್ಕೆ ಎಕ್ಸ್ಟ್ರಾ ಟೇಸ್ಟಿಗೆ ಅಂತ ಜಿಂಜರ್ ಗಾರ್ಲಿಕ್ ಪೇಸ್ಟು, ತುಪ್ಪ ಮತ್ತು ಕರಿಬೇವಿನ ಸೊಪ್ಪನ್ನೆಲ್ಲ ಸಣ್ಣ ಕಟ್ ಮಾಡಿ ಹಾಕಿದ್ದಾಳೆ. ಇದಕ್ಕೆ ನಾವು ಶಕ್ತಿ ಬಜ್ಜಿ ಬೋಂಡ ಮಿಕ್ಸ್ನ ಯೂಸ್ ಮಾಡಿದ್ದೀವಿ. ಇಲ್ಲಿ ನೀವು ನೋಡ್ತಿರ್ಬೋದು ಪಾಯಸ ಚೆನ್ನಾಗಿ ಕುಕ್ಕಾಗಿ, ಇಷ್ಟು ಪಾತ್ರೆ ತುಂಬ ಇದ್ದಿದ್ದ ಹಾಲು ಕಂಡೆನ್ಸ್ ಆಗಿ ಇಷ್ಟಾಗಿದೆ. ಅದರ ರೆಸಿಪಿ ನಾನು ಆಲ್ರೆಡಿ ಮುಂಚೆನೆ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ, ಲಿಂಕ್ ಆ ವ್ಲಾಗ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡ್ಬೋದು. ಸೊ ಅಡುಗೆ ತಿಂಡಿ ಜೊತೆ ಮನೆ ಕೂಡ ಕ್ಲೀನ್ ಇರಬೇಕು, ಯಾಕಂದರೆ ಗೆಸ್ಟ್ಸ್ ಎಲ್ಲ ಬರ್ತಾರೆ. ಸೊ ಅದಕ್ಕೋಸ್ಕರ ಕ್ಲೀನಿಂಗ್ ಕೂಡ ಮಾಡ್ತಾ ಇದ್ದೀವಿ. ಬಹಳಷ್ಟು ಜನಕ್ಕೆ ಮನೆ ಕ್ಲೀನಿಂಗ್ ಬಗ್ಗೆ ತುಂಬಾ ಕ್ವೆಶನ್ಸ್ ಇರುತ್ತೆ, ಎಸ್ಪೆಷಲಿ ನೆಲ ಒರೆಸುವಾಗ ನಾವು ಲಿಕ್ವಿಡ್ ಯಾವ್ದು ಹಾಕಬೇಕು ಅದರೊಳಗೆ ಅನ್ನೋದು. ಯಾಕಂದರೆ ಮಕ್ಕಳೆಲ್ಲ ಆಟಾಡ್ತಿರ್ತಾರೆ, ಹಾಗೆ ಈಗಂತೂ ಕೊರೋನಾ ಟೈಮಲ್ಲಿ ಎಲ್ಲನೂ ಸ್ಯಾನಿಟೈಸ್ ಆಗಿರಬೇಕು, ಎಲ್ಲನೂ ಕ್ಲೀನ್ ಆಗಿರಬೇಕು, ಜರ್ಮ್ ಫ್ರೀ ಇರಬೇಕು ಅಂತ ಎಲ್ಲ ಯೋಚನೆ ಮಾಡ್ತಾರೆ. ಸೊ ನಾವು ಎಸ್ಪೆಷಲಿ ನಮ್ಮ ಮನೇಲಿ ಬೇಬಿ ಇರೋದಕ್ಕೆ ನಾವು ITC ನಿಮೈಲ್ ಅವರ ಲೆಮನ್ ಗ್ರಾಸ್ ವೇರಿಯಂಟ್ನ ಯೂಸ್ ಮಾಡ್ತಾ ಇದ್ದೀನಿ ಸದ್ಯಕ್ಕೆ. ಅತ್ತೆ ಕೂಡ ಇದನ್ನೇ ಯೂಸ್ ಮಾಡ್ತಿದ್ದಾರೆ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ರು. ಇದರಲ್ಲಿ ಲೆಮನ್ ಗ್ರಾಸ್ ಜೊತೆಗೆ ನೀಮ್ ಇದೆ, ನೀಮಲ್ಲಿರೋಂಥ ಆ್ಯಂಟಿಸೆಪ್ಟಿಕ್, ಆ್ಯಂಟಿಬ್ಯಾಕ್ಟೀರಿಯಲ್, ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಎಲ್ಲ ನಿಮಗೆ ಗೊತ್ತೇ ಇದೆ. ನಾನು ನೆಲ ಒರೆಸೋದಕ್ಕೆ ನೀರು ಸ್ವಲ್ಪನೇ ತೊಗೊತೀನಿ, ಅದರಲ್ಲಿ ಒಂದು ಕ್ಯಾಪ್ ಫುಲ್ಲಷ್ಟು ಇದನ್ನು ಹಾಕ್ತೀನಿ. ಮತ್ತು ನಾವು ನೀರನ್ನ ಚೇಂಜ್ ಮಾಡ್ತಾ ಇರ್ತೀವಿ, ಜಾಸ್ತಿ ನೀರನ್ನ ಯೂಸ್ ಮಾಡಿ ಚೆಲ್ಲೋದು ಬೇಡ. ಇದಕ್ಕೆ ನಾವು ಇಷ್ಟನ್ನೇ ಮಾಡಿಕೊಂಡು ಚೆನ್ನಾಗಿ ನಾವು ನೆಲ ಒರೆಸೋ ಕೋಲ್ನ ಅಥವಾ ಬಟ್ಟೆನ ಜಾಲಿಸ್ಕೊಂಡು ನೀಟಾಗಿ ಒರೆಸಿದ್ರೆ ಸಾಕು. COVID-19 ಕೊರೋನಾ ವೈರಸ್ಸಿಂದ ನಮಗೆ 99.9% ಪ್ರೊಟೆಕ್ಷನ್ ಸಿಗುತ್ತೆ. ಹಾಗೆಯೇ ಇದರಲ್ಲಿರೋ ಲೆಮನ್ ಗ್ರಾಸು ನಮಗೆ ತುಂಬಾ ಸಟಲ್ಲಾಗಿ ಸ್ಮೆಲ್ ಕೊಡುತ್ತೆ, ಪ್ಲೆಸೆಂಟ್ ಸ್ಮೆಲ್ಲು, ತುಂಬ ಓವರ್ ಪವರಿಂಗ್ ಇರೋದಿಲ್ಲ ಇದರ ಸ್ಮೆಲ್ಲು, ಮೈಲ್ಡಾಗಿ ಬರ್ತಾ ಇರುತ್ತೆ. ಬೇಬಿಯೆಲ್ಲ ಇದ್ದಾಗ ತುಂಬ ಓವರ್ ಪವರಿಂಗ್ ಸ್ಮೆಲ್ ಇರೋದು ಅಷ್ಟು ಒಳ್ಳೆಯದಲ್ಲ, ಸ್ಟ್ರಾಂಗ್ ಸ್ಮೆಲ್ಲು ಇಷ್ಟ ಆಗೋದಿಲ್ಲ ಬೇಬೀಸ್ಗೆ. ಈ ಸ್ಮೆಲ್ಲು ಚರಿತಿಗೆ ತುಂಬಾ ಇಷ್ಟ. ನಾವು ಬೇರೆ ಯಾವುದೇ ಲಿಕ್ವಿಡ್ ಯೂಸ್ ಮಾಡಿದ್ರು ಅದರಲ್ಲಿ ತುಂಬಾ ಕೆಮಿಕಲ್ಸ್ ಹಾಕಿರ್ತಾರೆ ಕ್ಲೀನ್ ಆಗಲಿ ಅಂತ, ಬಟ್ ಇದರಲ್ಲಿ 100% ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಪ್ರಿಪೇರ್ ಮಾಡಿರ್ತಾರೆ. ಇದರಿಂದ ನೆಲ ಒರೆಸಿದ ಮೇಲೆ ಮನೆ ತುಂಬ ಪ್ಲೆಸೆಂಟಾಗಿ ಸ್ಮೆಲ್ ಮಾಡುತ್ತೆ, ಹಾಗೆಯೇ ಒಂಥರ ಸೂದಿಂಗ್ ಎಫೆಕ್ಟ್ ಇರುತ್ತೆ, ರಿಲ್ಯಾಕ್ಸ್ಡ್ ಅನಿಸುತ್ತೆ ತುಂಬಾ. ಬರೀ ಕಿಡ್ ಫ್ರೆಂಡ್ಲಿ ಅಷ್ಟೇ ಅಲ್ಲ, ಇದು ಪೆಟ್ ಫ್ರೆಂಡ್ಲಿ ಕೂಡ ಹೌದು. ಇದು ನಿಮಗೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ, ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆನ್ಲೈನ್ಗಿಂತನೂ ನಿಮ್ಮ ಸುತ್ತಮುತ್ತ ಇರೋ ಎಲ್ಲ ಡಿಪಾರ್ಟ್ಮೆಂಟಲ್ ಸ್ಟೋರ್ಸು, ಸೂಪರ್ ಮಾರ್ಕೆಟ್ಸು, ದಿನಸಿ ಅಂಗಡಿ, ಕಿರಾಣಿ ಅಂಗಡಿ ಎಲ್ಲ ಕಡೆ ಸಿಗುತ್ತೆ, ಅಷ್ಟು ಈಸಿಲಿ ಅವೈಲೇಬಲ್ ಇದು. ನಾನು ನಿಮಗೆ ನಿಮೈಲ್ ಬಗ್ಗೆ ಇದು ಮೊದಲನೇ ಸಲ ಅಲ್ಲ ಹೇಳ್ತಿರೋದು, ನೀವು ನನ್ನ ರೆಗ್ಯುಲರ್ ವ್ಯೂವರ್ ಆಗಿದ್ದರೆ ನಿಮಗೆ ಗೊತ್ತಿರುತ್ತೆ, ನಾನು ಆಲ್ಮೋಸ್ಟ್ 2 ಇಯರ್ಸಿಂದನು ನಾನು ನಿಮೈಲ್ನೇ ಯೂಸ್ ಮಾಡ್ತಾ ಇರೋದು ಫ್ಲೋರ್ ಕ್ಲೀನಿಂಗಿಗೆ. ನೀವು ಕೂಡ ಈ ಕ್ರಿಸ್ಮಸ್ ನ್ಯೂ ಇಯರ್ಗೆ ಮನೇನ ಫ್ರೆಶ್ಶಾಗಿ ಸ್ಮೆಲ್ ಮಾಡಬೇಕು, ನಿಮ್ಮ ಮನೆಗೆ ಪಾರ್ಟಿ ಎಲ್ಲ ಮಾಡ್ತಿದ್ರೆ ನ್ಯೂ ಇಯರ್ ಪಾರ್ಟಿಗೆ ಇದನ್ನು ಡೆಫಿನೆಟ್ಲಿ ಟ್ರೈ ಮಾಡ್ಬೋದು ನ್ಯೂ ಇಯರ್ ಕ್ಲೀನಿಂಗಿಗೋಸ್ಕರ. ನೋಡಿದ್ರಲ್ಲ ಹೇಗೆ ಮನೆ ಫಳ ಫಳ ಅಂತ ಹೊಳಿತಾ ಇದೆ, ಕನ್ನಡಿ ಥರ ಆಗೋಗಿದೆ ನೆಲ. ಸೊ ಈ ಇದಿಷ್ಟು ಕ್ಲೀನಿಂಗ್ ಆಯಿತು, ಕುಕ್ಕಿಂಗ್ ಆಯಿತು, ಈಗ ಕಿಟ್ಟಿ ಪಾರ್ಟಿ ಎಷ್ಟು ಜನ ಬರ್ತಾರೆ, ಹೇಗೆಲ್ಲ ರೆಡಿಯಾಗಿ ಬರ್ತಾರೆ, ಇವತ್ತಿನ ಥೀಮ್ ಏನು, ಹಾಗೆಯೇ ಏನು ಗೇಮ್ಸ್ ಆಡ್ತಾರೆ ಇದೆಲ್ಲ ಗೊತ್ತಾಗುತ್ತೆ, ಯಾಕಂದರೆ ನಿಮ್ಮಲ್ಲಿ ಬಹಳಷ್ಟು ಜನ ಕಿಟ್ಟಿ ಪಾರ್ಟಿ ಜಾಯ್ನ್ ಆಗಿರ್ತೀರಾ. ಸೊ ನಿಮಗೆ ಬಹಳ ಐಡಿಯಾಸ್ ಸಿಗ್ಬೋದು ನಿಮ್ಮ ಕಿಟ್ಟಿ ಪಾರ್ಟಿಗೆ ಇನ್ಕ್ಲೂಡ್ ಮಾಡೋದಕ್ಕೆ ಅಂತ. ಹಾಗೆ ನೀವೇನಾದರೂ ಇನ್ನೂ ಸ್ಪೆಷಲ್ಲಾಗಿ ಕಿಟ್ಟಿ ಪಾರ್ಟಿಯಲ್ಲಿ ಮಾಡ್ತಾಯಿದ್ರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿದ್ರೆ ಬೇರೆಯವ್ರಿಗೂ ಕೂಡ ಐಡಿಯಾಸ್ ಸಿಗುತ್ತೆ. ಸೊ ಈ ರೀತಿ ನಾವು ಒಬ್ರಿಗೊಬ್ರು ಐಡಿಯಾಸ್ ಕೊಟ್ಕೊಂಡು ಇನ್ಫಾರ್ಮೇಟಿವ್ ಆಗಿ ಹೆಲ್ಪ್ಫುಲ್ ಆಗಿ ಇರ್ಬೋದು.
ಗೆಸ್ಟ್ಸ್ ಬರೋದಕ್ಕೂ ಮುಂಚೆ ಅತ್ತೆ ಎಲ್ಲನೂ ರೆಡಿ ಮಾಡಿಟ್ಟಿದ್ದಾರೆ ಈ ಬ್ಯೂಟಿಫುಲ್ ಆಗಿರೋಂಥ ಟ್ರೇಯಲ್ಲಿ, ಎಲ್ಲರಿಗೂ ಕೊಡೋದಕ್ಕೆ ಅಂತ ಚಿಕ್ಕ ಚಿಕ್ಕ ಮೂಗ್ಬಟ್ಟುಗಳನ್ನ ತಗೊಂಡು ಬಂದಿಟ್ಟಿದ್ದಾರೆ. ಇವತ್ತಿನ ಥೀಮು ಟ್ರೆಡಿಷ್ನಲ್ ಆಗಿ ಇಳಕಲ್ ಸೀರೆ, ಹಾಗೆ ಎಲ್ಲರೂ ತುರುಬ್ ಕಟ್ಕೊಂಡು ಮಲ್ಲಿಗೆ ಹೂವನ್ನ ಸುತ್ತಕೊಂಡು ಎಲ್ಲರೂ ಮೂಗ್ಬಟ್ಟು ಹಾಕ್ಕೋಬೇಕು ಅನ್ನೋದು ಒಂದು ಥೀಮ್ ಇದೆ. ಅದಕ್ಕೆ ಅತ್ತೆ ಎಲ್ರಿಗೂ ಮೂಗ್ಬಟ್ಟು ಕೊಡೋದಕ್ಕೆ ಅಂತ ರೆಡಿ ಮಾಡಿಟ್ಟಿದ್ದಾರೆ. ಗೆಸ್ಟ್ಸ್ ಕೂಡ ಬರ್ತಾ ಇದ್ದಾರೆ ಎಲ್ಲ ಅತ್ತೆ ಫ್ರೆಂಡ್ಸೂ, ನೋಡ್ತಾ ಇರ್ಬೋದು ನೀವು ಎಲ್ಲರೂ ಆ ಥೀಮ್ ಪ್ರಕಾರ ಟ್ರೆಡಿಷ್ನಲ್ ಆಗಿ ರೆಡಿಯಾಗಿ ಬಂದಿದ್ದಾರೆ. ಸ್ವಾತಿ ಕೂಡ ಬಂದಿದ್ಲು ಹೆಲ್ಪ್ ಮಾಡೋದಕ್ಕೋಸ್ಕರ, ಆಫೀಸಿಂದ ಸ್ವಲ್ಪ ಟೈಮ್ ಮಾಡಿಕೊಂಡು ಬಂದಿದ್ಲು, ಸ್ವಲ್ಪ ಹೊತ್ತಿದ್ದು ಹೋಗ್ಬಿಟ್ಲು. ಪೂರ್ತಿ ಕಿಟ್ಟಿಪಾಟಿ ಮುಗಿಯೋವರೆಗೂ ಇರೋಕ್ಕಾಗಲಿಲ್ಲ, ಯಾಕಂದರೆ ಆಫೀಸ್ ಇಟ್ಕೊಂಡು ಇಲ್ಲಿ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಕ್ಕಾಗೋದಿಲ್ವಲ್ಲ ಅದಕ್ಕೆ. ಸೊ ಎಲ್ಲರಿಗೂ ಅತ್ತೆ ಮೂಗ್ಬಟ್ಟು ಕೊಡ್ತಾ ಇದ್ದಾರೆ. ಸೊ ಅವರೆಲ್ಲರೂ ಹಾಕೋತಾ ಇದ್ದಾರೆ. ಇದು ಪ್ರೆಸ್ಸಿಂಗ್ ಮೂಗ್ಬಿಟ್ಟು ಎಲ್ಲ ಕಡೆ ಸಿಗುತ್ತೆ ಫ್ಯಾನ್ಸಿ ಸ್ಟೋರ್ಸಲ್ಲೆಲ್ಲನೂ. ನೋಡಿದ್ರಲ್ಲ ಎಲ್ಲರೂ ಎಷ್ಟು ಸುಂದರವಾಗಿ ರೆಡಿಯಾಗಿದ್ದಾರೆ ಅಂತ. ಸೊ ಈಗ ಒಂದಷ್ಟು ಫೋಟೋ ಸೆಷನ್ ಆದಮೇಲೆ ಚೀಟಿ ಎತ್ತಿಸ್ತಾ ಇದ್ದಾರೆ ನನ್ನ ಕೈಯಲ್ಲಿ. ಇದು ನೆಕ್ಸ್ಟ್ ಕಿಟ್ಟಿ ಪಾರ್ಟಿ ಯಾರ ಮನೆಯಲ್ಲಿ ನಡೆಯುತ್ತೆ ಅನ್ನೋದು ಡಿಸೈಡ್ ಮಾಡೋದಕ್ಕೋಸ್ಕರ. ಹಲೋ ಹಲೋ, ಕೇಳಿಸ್ತಾ ಈಗ ಇನ್ನೇನು ಗೇಮ್ಸ್ ಶುರು ಆಗುತ್ತೆ, ಅದಕ್ಕೋಸ್ಕರ ಅತ್ತೆ 1 to 10 ನಂಬರ್ಸ್ನ ಒಂದು ಚೀಟಿಯಲ್ಲಿ ಬರೆದು ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಸೊ ದಟ್ ಯಾರು ಜಗಳ ಮಾಡೋದಿರೋದಿಲ್ಲ, ಕನ್ಫ್ಯೂಷನ್ ಇರೋದಿಲ್ಲ, ಯಾರು ಫಸ್ಟ್ ಆಡೋದು, ಯಾರು ಸೆಕೆಂಡ್ ಆಡೋದು ಅಂತ. ಯಾರಿಗೆ ನಂಬರ್ 1 ಬಂದಿರುತ್ತೋ ಅವ್ರು ಫಸ್ಟ್ ಆಡಬೇಕಾಗುತ್ತೆ, ಯಾರಿಗೆ ನಂಬರ್ 10 ಬಂದಿರುತ್ತೋ ಅವ್ರು ಲಾಸ್ಟ್ ಆಡಬೇಕಾಗುತ್ತೆ. ಈ ರೀತಿ ತುಂಬಾ ಈಸಿ ಆಗುತ್ತೆ ಯಾರು ಫಸ್ಟ್ ಆಡೋದು ಅಂತ ಡಿಸೈಡ್ ಮಾಡೋದಕ್ಕೆ. ಸೊ ಈ ರೀತಿ ನೀವು ಕೂಡ ನಿಮ್ಮ ಕಿಟ್ಟಿ ಪಾರ್ಟಿಯಲ್ಲಿ ಟ್ರೈ ಮಾಡ್ಬೋದು. ಈಗ ಗೇಮ್ ಶುರುವಾಗಿದೆ, ಅತ್ತೆ ರೂಲ್ಸ್ ಎಲ್ಲ ತೋರಿಸ್ಕೊಟ್ಟಿದ್ದಾರೆ ಹೇಗೆ ಗೇಮ್ ಆಡೋದು ಅಂತ. 1 ಮಿನಿಟ್ ಗೇಮು. ಕಾರ್ಡ್ಸ್ ಏನಿರುತ್ತೆ, ಪ್ಲೇಯಿಂಗ್ ಕಾರ್ಡ್ಸ್, ಇದರಲ್ಲಿ 2 ಕಾರ್ಡ್ನ ಓಪನ್ ಮಾಡಬೇಕು, ಅದ್ರ ಜೊತೆಗೇ ಡೈಸ್ ಹಾಕಬೇಕು. 2 ಕಾರ್ಡಲ್ಲಿ ಯಾವುದಾದ್ರೂ ನಂಬರ್ ಇರುತ್ತಲ್ಲ, ಆ ನಂಬರು ಡೈಸಲ್ಲೂ ಕೂಡ ಬಂದರೆ ಅಷ್ಟು ಕಾಳುಗಳನ್ನು ಎತ್ತಿ ಇನ್ನೊಂದು ಬೌಲಿಗೆ ಹಾಕಬೇಕಾಗುತ್ತೆ. ಕೊನೆಗೆ ಎಷ್ಟು ಕಾಳುಗಳು ಟೋಟಲ್ ಆಗಿದೆ, ಕಲೆಕ್ಟ್ ಆಗಿದೆ ಅಂತ ಕೌಂಟ್ ಮಾಡ್ತಾರೆ, ಅದೇ ನಿಮ್ಮ ಸ್ಕೋರ್ ಆಗಿರುತ್ತೆ. ಟೋಟಲ್ ಯಾರ್ದು ಹೈಯೆಸ್ಟ್ ಕಾಳುಗಳು ಹಾಕಿರ್ತಾರೋ ಅವರು ವಿನ್ ಆಗ್ತಾರೆ. ನಿಮಗೆ ಇನ್ನೂ ನೀಟಾಗಿ ಕ್ಲಾರಿಟಿ ಸಿಗಲಿ ಅಂತ ನಾನು 10 ತೋರಿಸ್ತಾ ಇದ್ದೀನಿ. ನೀವು ನೋಡ್ತಿರೋ ಹಾಗೆ ಒಬ್ಬರು ಟೈಮ್ ಕೂಡ ನೋಡ್ಕೋತಾ ಇದ್ದಾರೆ. ನೆಕ್ಸ್ಟ್ ಗೇಮ್ಗೆ ಅತ್ತೆಯಲ್ಲಿ ಅಕ್ಕಿ ಮತ್ತು
ಬಳೆಗಳನ್ನ ಕೂಡ ರೆಡಿ ಮಾಡಿಟ್ಟಿದ್ದಾರೆ. ಇನ್ನೇನು ಎರಡು ಗೇಮ್ ಆದ ತಕ್ಷಣ ಸ್ನ್ಯಾಕ್ಸ್ ಟೈಮು. ಸೊ ನಾನು ಬಿಸಿಬಿಸಿಯಾಗಿ ಬೋಂಡಾ ಫ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಈಗ. ಅರ್ಶಿನ ಕುಂಕುಮ ಕೊಡೋಕ್ಕೆ ಇದು ಕೂಡ ಇನ್ನೊಂದು ಟ್ರೇ ಕೂಡ ರೆಡಿ ಮಾಡಿಟ್ಟಿದ್ದಾರೆ. ನಾನು ಆಲೂ ಬಜ್ಜಿನ ಫ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಗೆ ಯಾರಿಗೆ ಸಂಜೆ ಟೈಮು ಬಜ್ಜಿ ಟೀ ಕುಡಿಯೋಕ್ಕೆ ತುಂಬ ಇಷ್ಟ ಅಂತ ನನಗೆ ಕಮೆಂಟ್ಸಲ್ಲಿ ಬರ್ತಿಳಿಸಿ. ಯಾರ್ಯಾರಿಗೆ ಆಲೂ ಬಜ್ಜಿ ಫೇವ್ರೇಟು ಅಥವಾ ನಿಮ್ಗೆ ಯಾವುದಾದ್ರೂ ಬೇರೆ ಟೈಪ್ ಬಜ್ಜಿ ಫೇವ್ರೇಟ್ ಇದ್ದರೆ, ಬಾಳೆಕಾಯಿ ಬಜ್ಜಿ ಅಥವಾ ಮೆಣಸಿನ್ಕಾಯಿ ಬಜ್ಜಿ, ಕಮೆಂಟ್ಸಲ್ಲಿ ಬರ್ತಿಳಿಸ್ಬೋದು. ಇಲ್ಲಿ ಒಂದು ಟ್ರೇಯಲ್ಲಿ ಆಲ್ರೆಡಿ ಫ್ರೈ ಆಗಿರೋಂಥ ಆಲೂ ಬಜ್ಜಿ ಜೊತೆ ನಾವು ಮಾಡಿರೋಂಥ ಅಕ್ಕಿ ಮತ್ತು ಹಾಲಿನ ಪಾಯಸನ ಸರ್ವ್ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಈ ನಿಮಗೆ ಕಾಣಿಸ್ತಿರೋ ಬ್ಯೂಟಿಫುಲ್ ಟ್ರೇಸ್ ಏನಿದೆ, ಇದು ನಮ್ಮ ಅತ್ತಿಗೆ ಮಾಡಿರೋದು, ಹ್ಯಾಂಡ್ ಮೇಡು. ತುಂಬ ಕ್ರಿಯೇಟಿವ್ ಆಗಿ ಮಾಡ್ತಾರವರು. ಹೇಗೆ ಮಾಡಿದ್ದಾರೆ ಅಂತ ನಮಗೂ ಗೊತ್ತಿಲ್ಲ, ಬಟ್ ತುಂಬಾ ಬ್ಯೂಟಿಫುಲ್ ಆಗಿದೆ. ಇದರಲ್ಲಿ ಚರಿತ್ ಮುಂಡನ್ಗೆ ಅವನಿಗೆ ಇಷ್ಟ ಆಗಿರೋಂಥ ಐಟಮ್ಸ್ನೆಲ್ಲ ಹಾಕಿ ಗಿಫ್ಟ್ ಮಾಡಿದರು. ಸೊ ಆ ಟ್ರೇನ ನಾವು ಇದಕ್ಕೆ ಯೂಸ್ ಮಾಡ್ಕೋತಿದ್ದೀವಿ, ತುಂಬ ಚೆನ್ನಾಗಿದೆ ಅಂತ. ಸೊ ಈಗ ಗೆಸ್ಟ್ಸ್ ಎಲ್ಲರೂ ಸ್ನ್ಯಾಕ್ಸ್ ತಿಂತಾ ಇದ್ದಾರೆ ಗೇಮ್ಸ್ ಎಲ್ಲ ಮುಗಿದ್ಮೇಲೆ. ಸ್ನ್ಯಾಕ್ಸ್ ಆದಮೇಲೆ ಕುಡಿಯೋದಕ್ಕೆ ಎಲ್ರಿಗೂ ಹಾಲು ಕೂಡ ರೆಡಿಯಾಗಿದೆ. ಈಗ ಅತ್ತೆ ಒಬ್ಬೊಬ್ರಿಗೆ ಯಾರ್ಯಾರು ಗೇಮಲ್ಲಿ ಗೆದ್ದಿದ್ರು ಅವರಿಗೆ ಅರ್ಶಿನ ಕುಂಕುಮ ಜೊತೆ ಪ್ರೈಸ್ ಕೂಡ ಕೊಡ್ತಾ ಇದ್ದಾರೆ. ಅತ್ತೆ ಉಟ್ಕೊಂಡಿರೋ ಸೀರೆ ಮೀಶೋದಿಂದ ತರಿಸಿದ್ದು, ತುಂಬಾ ಬ್ಯೂಟಿಫುಲ್ ಆಗಿದೆ. ಅತ್ತೆ ಮಾತ್ರ ತುಂಬಾ ಪ್ರಿಟಿಯಾಗಿ ಕಾಣ್ತಾ ಇದ್ರು, ಅವತ್ತು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ರು ನೀವು ನೋಡ್ತಿರೋ ಹಾಗೇನೆ. ಸೊ ಎಷ್ಟು ಬೇಗ ಕಿಟ್ಟಿ ಪಾರ್ಟಿ ಮುಗ್ದೆ ಹೋಯಿತು ಅಂತ ಅನಿಸ್ತು. ಚರಿತ್ ರೂಮಲ್ಲಿ ಆರಾಮಾಗಿ ಮಲಗಿದ್ದ, ಅದಕ್ಕೆ ನಿಮಗೆಲ್ಲೂ ಕಾಣಿಸ್ತಾ ಇಲ್ಲ. ಮಾವ ಅವನ ಜೊತೆಗೆ ಇದ್ದರು, ಹಾಗೆಯೇ ಅವನು ಎದ್ಮೇಲೆ ಒಂದು ಸ್ವಲ್ಪ ಹೊತ್ತು ಆಟಾಡಿಸ್ತಾ ಇದ್ರು ಟೆರೆಸ್ ಮೇಲೆ. ಅಷ್ಟರಲ್ಲಿ ಕಿಟ್ಟಿ ಪಾರ್ಟಿ ಮುಗ್ದೋಗ್ಬಿಟ್ಟಿತ್ತು. ಎಲ್ಲರೂ ಹೊರಡ್ತಾ ಇದ್ದಾರೆ, ಬಟ್ ಇನ್ನೂ ಒಂದಷ್ಟು ಫೋಟೋ ಸೆಷನ್ ಕೂಡ ಬಾಕಿ ಇದೆ, ನೀವು ಅದನ್ನು ಕೂಡ ನೋಡ್ಬೋದು. ನಿಮಗೆ ಈ ವ್ಲಾಗ್ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ಸಲ್ಲಿ ಬರ್ತಿಳಿಸಿ. ನಿಮ್ಮ ಕಿಟ್ಟಿ ಪಾರ್ಟೀಸ್ಗೆ ಅಥವಾ ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲ ಜೊತೆಗೆ ಸೇರಿದಾಗ ಗೇಮ್ಸ್ ಆಡೋದಕ್ಕೆ, ಹಾಗೆ ಹೇಗೆ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಒಂದಷ್ಟು ಐಡಿಯಾಸ್ ಸಿಗ್ತಾ, ಹಾಗೆಯೇ ಏನೇನೆಲ್ಲ ಥೀಮ್ ಮಾಡ್ಬೋದು ನಿಮ್ಮ ಪಾರ್ಟೀಸಲ್ಲಿ ಅಂತಲೂ ನಿಮಗೆ ಐಡಿಯಾ ಸಿಗ್ತಾ ಅಂತ ಕಮೆಂಟ್ಸಲ್ಲಿ ಬರ್ತಿಳಿಸಿ. ಹಾಗೆ ನಿಮ್ಮ ಐಡಿಯಾಸ್ ಕೂಡ ಶೇರ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ. ಅದರಿಂದ ನಮಗೂ ಮತ್ತು ಬೇರೆ ನಮ್ಮ ವ್ಯೂವರ್ಸ್ಗೂ ಕೂಡ ಹೆಲ್ಪ್ ಆಗ್ಬೋದು. ಸಜೆಷನ್ಸ್ನ ದಯವಿಟ್ಟು ನೀವು ತಿಳಿಸ್ಕೊಡಿ. ಸೊ ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿದ್ದರೆ ನೀವು ಏನು ಮಾಡಬೇಕು ಅಂತ ಗೊತ್ತೇ ಇದೆ, ಲೈಕ್ ಮಾಡಬೇಕು, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಬೇಕು. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ಕೊನೆವರೆಗೂ ನೋಡಿ, ಒಂದಷ್ಟು ಫೋಟೋಸ್ ಕೂಡ ಹಾಕಿದ್ದೀನಿ ನಾನು ಈ ಕಿಟ್ಟಿ ಪಾರ್ಟಿಯ ಫೋಟೋಸ್ ನೋಡೋಕ್ಕೆ ಇಂಟ್ರೆಸ್ಟ್ ಇದ್ದವರು ಕೊನೆವರೆಗೂ ನೋಡ್ಬೋದು. ಮುಂದಿನ ಒಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಸೊ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.